ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಚಿಕನ್ ಸಾರ್ ರೆಸಿಪಿ. ಇದನ್ನು ಸಾಂಬಾರು ಪುಡಿಯಿಂದನೇ ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಸಾಲೆ ರುಬ್ಕೊಳ್ಳೋಣ. ನಾನಿಲ್ಲಿ 3/4 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ, ಗಸಗಸೆ 1 ಟೀಸ್ಪೂನು ಮತ್ತು ಸೋಂಪು ಕಾಳು 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ರುಬ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಈ ಚಿಕನ್ ಸಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಕರ್ಗೆ 3-4 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 2 ಪಲಾವ್ದಲ್ಲೇ ಚಕ್ಕೆ ಚಿಕ್ಕದು 2 ಪೀಸು ಮತ್ತು ಸೋಂಪು 1/2 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿದ್ದು ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಇವಾಗ ಇದಕ್ಕೆ 2 ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಚಿಕನ್ ಸೇರಿಸ್ಕೋಬೇಕು. 3/4 ಕೆಜಿ ಚಿಕನ್ನ ಚೆನ್ನಾಗಿ ತೊಳೆದು ಅದರಲ್ಲಿರೋ ನೀರೆಲ್ಲ ತಕ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಟೇಬಲ್ಸ್ಪೂನ್ ಸಾಂಬಾರು ಪುಡಿ ಮತ್ತು 1/2 ಟೀಸ್ಪೂನ್ ಗರಂ ಮಸಾಲ ಪುಡಿ, ಅರಶಿನ ಪುಡಿ 1/4 ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಹೋಮ್ಮೇಡ್ ಸಾಂಬಾರು ಪುಡಿನೇ. ಅಕಸ್ಮಾತ್ ನಿಮ್ಮನೆ ಸಾಂಬಾರು ಪುಡಿ ತುಂಬ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಖಾರ ಕಮ್ಮಿ ಇದ್ದರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಹಾಕೋಬೋದು. ಇವಾಗ ಚಿಕನ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಇದ್ರದ್ದು ಕಲರ್ ಚೇಂಜ್ ಆಗಿದೆ. ಈಗ ಇವಾಗ ಇದಕ್ಕೆ 1/4 ಕಪ್ ಮೊಸರು ಸೇರಿಸ್ಕೊಂಡಿದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಬಿಟ್ಟು ಫುಲ್ಲು ನೀರು ಬಿಟ್ಕೊಳ್ಳೋವರೆಗೂ ಕುಕ್ ಮಾಡ್ಕೋಬೇಕು. ಮೊಸರು ಟೊಮೆಟೊ ಹಣ್ಣು ಎಲ್ಲ ಏನು ಹಾಕಿದ್ದೀವಿ ಅದನ್ನು ನೀರು ಬಿಟ್ಕೊಡುತ್ತೆ. ಈಗ ನೋಡಿ ನೀರು ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾವು ಮಸಾಲೆ ರುಬ್ಬಿದ್ವಲ್ಲ ಕಾಯಿ ಮಸಾಲೆ, ಅದನ್ನ ಸೇರಿಸ್ಕೋಬೇಕು. ಇದು ಅದೇ ಕಾಯಿ ಮಸಾಲೆ, ಕಾಯಿ ಗಸಗಸೆ ಎಲ್ಲ ರುಬ್ಬಿದ್ವಲ್ಲ ಅದು. ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನೀರು ಎಷ್ಟು ಬೇಕಾದ್ರೆ ಸೇರಿಸ್ಕೊಳ್ಳಿ, ಯಾಕಂದರೆ ಗಟ್ಟಿ ಆಗುತ್ತೆ ಸಾರು ಕುದ್ದಮೇಲೆ. ಈಗ ಒಂದ್ಸಲ ಉಪ್ಪು ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತಕ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. 2 ವಿಷಲ್ ಬಂದಾದಮೇಲೆ ಫುಲ್ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ನೋಡಿ ಟೆಕ್ಸ್ಚರು ಕರೆಕ್ಟಾಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೋದು. ರುಚಿಯಾದ ಚಿಕನ್ ಸಾರ್ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.